ಪದ್ಮ ಸಿಸ್ಟರ್ ಇಲ್ಲ ಬಿದರ್ ಸಿಸ್ಟರ್, ಈಗ ಓದ್ತೀನಿ ಅಂತಂದ್ರು ಸಿಸ್ಟರ್ ಜಸ್ಟ್ ಲೆಫ್ಟ್ ಆದ್ರು ಅನ್ಸುತ್ತೆ ನೆಟ್ವರ್ಕ್. ಪರವಾಗಿಲ್ಲ ಪರವಾಗಿಲ್ಲ ಸಿಸ್ಟರ್. ಸಿಸ್ಟರ್ ನೀವು ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್ ಅದನ್ನ, ಒಂದನೇ ವಚನದಿಂದ ಹತ್ತನೇ ವಚನ ತನಕ? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕನೆಕ್ಟ್ ಮಾಡ್ತಾ ಇದ್ದೀರಾ? ಕನೆಕ್ಟ್ ಆದ್ರ ಪದ್ಮ ಸಿಸ್ಟರ್? ಓಕೆ ಕನೆಕ್ಟ್ ಸಿಸ್ಟರ್, ಕಂಟಿನ್ಯೂ ಆಗಿದ್ದಾರೆ ಸಿಸ್ಟರ್. ಓಕೆ ಓಕೆ ಓಕೆ, ಪದ್ಮ ಸಿಸ್ಟರ್ ನೀವು ಕಂಟಿನ್ಯೂ ರೀಡ್ ಮಾಡಿ ಸಿಸ್ಟರ್. ಲೈನ್ ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ನೆಕ್ಸ್ಟ್ ಅಧ್ಯಾಯ ಓದ್ಬೋದು, ಸುವರ್ಣ ಸಿಸ್ಟರಿಗೆ ಗೊತ್ತಾರೆ. ಮೂವತ್ತೊಂದನೇ ಅಧ್ಯಾಯ ಸಿಸ್ಟರ್, ಎರಡು ಪೂರ್ವಕಾಲ ವೃತ್ತಾಂತ ಮೂವತ್ತೊಂದನೇ ಅಧ್ಯಾಯ, ಪೇಜ್ ನಂಬರ್ 504. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ವಿಷಯ ಮಾಡಿದ ವ್ಯವಸ್ಥೆ. ಇದಾದ ನಂತರ ನೆರೆದು ಬಂದ ಇಸ್ರೇಲರೆಲ್ಲರೂ ಯಹೂದ ದೇಶದ ಪಟ್ಟಣಗಳಿಗೆ ಹೋಗಿ ಕಲ್ಲು ಕಂಬಗಳನ್ನು ಒಡೆದು ಆಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿ ಪೂಜಾ ಸ್ಥಳಗಳನ್ನು ಯಜ್ಞವೇದಿಗಳನ್ನು ಹಾಳು ಮಾಡಿಬಿಟ್ಟರು. ಯಹೂದ ಬೆನ್ಯಾಮಿನ ಪ್ರಾಂತಗಳಲ್ಲಿಲ್ಲದ ಎಫ್ರಾಹಿಂ ಮನಸ್ಸೆ ಪ್ರಾಂತಗಳಲ್ಲಿಯೂ ಯಾವುದೊಂದನ್ನು ಉಳಿಸಲಿಲ್ಲ. ಆಮೇಲೆ ಇಸ್ರೇಲರೆಲ್ಲರೂ ತಮ್ಮ ತಮ್ಮ ಸ್ವಾಸ್ಥ್ಯವಿರುವ ಪಟ್ಟಣಗಳಿಗೆ ಹೋದರು. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ಆಯಾ ವರ್ಗಗಳನ್ನು ಅವರವರಿಗೆ ನೇಮಕವಾದ ಸೇವೆಗೆ, ಅಂದರೆ ಸರ್ವಾಂಗ ಹೋಮ, ಸಮಾಧಾನ ಯಜ್ಞ ಇವುಗಳನ್ನು ಸಮರ್ಪಿಸುವುದಕ್ಕೂ ಯಹೋವನ ಪಾಳೆಯದ ದ್ವಾರಗಳಲ್ಲಿ ಸೇರಿ ಯಹೋವನನ್ನು ಆರಾಧಿಸುತ್ತಾ ಕೀರ್ತಿಸುತ್ತಾ ಕೃತಜ್ಞತಾ ಸ್ತುತಿ ಮಾಡುತ್ತಾ ಇರುವುದಕ್ಕೂ ನೇಮಿಸಿದನು. ಇದಲ್ಲದೆ ಅವನು ಯಹೋವನ ಧರ್ಮಶಾಸ್ತ್ರ ವಿಧಿಗನುಸಾರವಾಗಿ ಪ್ರಾತಃ ಕಾಲ, ಸಾಯಂಕಾಲ, ಸಬ್ಬತ್ ದಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಸಮರ್ಪಣೆಯಾಗತಕ್ಕ ಸರ್ವಾಂಗ ಹೋಮಗಳಿಗೋಸ್ಕರ ಆಗಬೇಕಾದದ್ದೆಲ್ಲ ತನ್ನ ಆಸ್ತಿಯಿಂದ ಸಲ್ಲಿಸಬೇಕೆಂತಲೂ ಯಾಜಕರು ಮತ್ತು ಲೇವಿಯರು ಯಹೋವ ಧರ್ಮದಲ್ಲಿ ಆಸಕ್ತರಾಗಿರುವುದಕ್ಕಾಗಿ ಅವರಿಗೆ ಸಲ್ಲತಕ್ಕ ಜೀವನಾಂಶವನ್ನು ಯೆರೂಸಲೇಮಿನಲ್ಲಿ ವಾಸಿಸುವ ಜನರ ಕೊಡಬೇಕೆಂತಲೂ ಗೊತ್ತು ಮಾಡಿದನು. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷ ರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಮುಟ್ಟುವಳಿಗಳಲ್ಲಿಯೂ ಪ್ರಥಮ ಫಲವನ್ನು ರಾಶಿ ರಾಶಿಯಾಗಿ ತಂದುಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನು ಉದಾರವಾಗಿ ಸಲ್ಲಿಸಿದರು. ಯಹೂದದ ಪಟ್ಟಣಗಳಲ್ಲಿ ವಾಸಿಸುತ್ತಿರುವ ಇಸ್ರೇಲರು ಯಹೂದ್ಯರು ಕುರಿದನಗಳೆಲ್ಲ ದಶಮಾಂಶವನ್ನು ಕೊಟ್ಟದ್ದಲ್ಲದೆ ದೇವರಾದ ಯಹೋವನಿಗೆ ಸಮರ್ಪಣೆಯಾಗತಕ್ಕ ಪರಿಶುದ್ಧ ದ್ರವ್ಯಗಳಲ್ಲಿಯೂ ದಶಮಾಂಶವನ್ನು ತಂದು ರಾಶಿ ಮಾಡಿದರು. ರಾಶಿ ಮಾಡುವುದು ಮೂರನೇ ತಿಂಗಳಲ್ಲಿ ಪ್ರಾರಂಭವಾಯಿತು, ಏಳನೇ ತಿಂಗಳಲ್ಲಿ ತೀರಿತು. ಹಿಜ್ಕೀಯನು ಪ್ರಭುಗಳು ಬಂದು ಆ ರಾಶಿಗಳನ್ನು ನೋಡಿದಾಗ ಯಹೋವನನ್ನು ಕೊಂಡಾಡಿ ಆತನ ಪ್ರಜೆಗಳಾದ ಇಸ್ರೇಲರನ್ನು ಅರಸಿದರು. ಹಿಜ್ಕೀಯನು ಯಾಜಕರ ಮತ್ತು ಲೇವಿಯರ ಹತ್ತಿರ ಆ ರಾಶಿಯ ವಿಷಯದಲ್ಲೂ ವಿಚಾರಿಸಲು ಚಾದುಕ್ ಸಂತಾನದ ಮಹಾಯಾಜಕನಾದ ಅಜಯರ್ಯನು ಅವನಿಗೆ ಜನರು ದೇವರಾದ ಯಹೋವನಿಗೋಸ್ಕರ ಪ್ರತ್ಯೇಕಿಸತಕ್ಕದ್ದನ್ನು ಆತನ ಆಲಯಕ್ಕೆ ತಂದದ್ದಿನಿಂದ ಯಹೋವನು ತನ್ನ ಪ್ರಜೆಗಳಿಗೆ ಸಮೃದ್ಧಿಯನ್ನು ಗ್ರಹಿಸಿದನು. ನಾವು ಉಂಡು ತೃಪ್ತರಾಗಿ ಇನ್ನೂ ಇಷ್ಟು ದೊಡ್ಡ ರಾಶಿಯನ್ನು ಉಳಿಸಿಕೊಂಡಿರುತ್ತೇವೆ ಅಂದನು. ವಿನೋದ ಸಿಸ್ಟರ್ ಲೈನ್ ಅಲ್ಲಿ ಸಿಸ್ಟರ್. ಸುವರ್ಣ ಸಿಸ್ಟರ್,
ಎಸ್ ಬ್ರದರ್. ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, 11ನೇ ವಚನದಿಂದ 21ನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ಆಗ ಹಿಜ್ಕೀಯನು ಯೆಹೋವನ ಆಲಯದಲ್ಲಿ ಕೊಠಡಿಗಳನ್ನು ಸಿದ್ಧ ಮಾಡಲು ಆಜ್ಞಾಪಿಸಿದನು. ಅವು ಸಿದ್ಧವಾದ ಮೇಲೆ ಜನರು ಕಾಣಿಕೆಗಳನ್ನು ತಮ್ಮ ಆದಾಯದ ದಶಮಾಂಶವನ್ನು ದೇವರಿಗೋಸ್ಕರ ಪ್ರತ್ಯೇಕಿಸಿದ ಮುಡುಪನ್ನು ನಿರ್ವಂಚನೆಯಿಂದ ತಂದು ಅವುಗಳಲ್ಲಿ ಹಾಕುತ್ತಿದ್ದರು. ಈ ಎಲ್ಲ ಉಗ್ರಾಣಗಳ ಮೇಲ್ವಿಚಾರಣೆಯಲ್ಲಿ ಲೇವಿಯನಾದ ಕೊನನ್ಯನು ಮುಖ್ಯಸ್ಥನು. ಅವನ ತಮ್ಮನಾದ ಶಿಮಿಯು ದ್ವಿತೀಯ ಸ್ಥಾನದವನು. ಅರಸನಾದ ಇತ್ಕಿಯನ ಮತ್ತು ಯೆಹೋವನ ಆಲಯದ ಅಧಿಪತಿಯಾದ ಅಜರ್ಯನ ನಿಯಮದಿಂದ ಏಹೇಲ, ಅಜಜ್ಯ, ನಹತ್ಯ, ಅಸಾಹೇಲ್, ಎರಿಯಮೋತ್, ಯೋಜಾಬಾದ್, ಎಲಿ ಏಲ್, ಇಸ್ಮಾಕ್ಯ, ಮಹಾತ್ ಬೇನಾಯ ಇವರು ಕೋನಾನ್ಯನ ಮತ್ತು ಅವನ ತಮ್ಮನಾದ ಶಿಮ್ಮಿಯ ಕೈ ಕೆಳಗಿನ ಪಾರುಪತ್ಯಗಾರರು. ಮೂಡಣ ದಿಕ್ಕಿನ ದ್ವಾರಪಾಲಕನಾಗಿದ್ದ ಇಮ್ನನ ಮಗನಾದ ಕೋರೆ ಎಂಬ ಲೇವಿಯನು ಜನರು ಸ್ವೇಚ್ಛೆಯಿಂದ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸುತ್ತಿದ್ದ ವಸ್ತುಗಳ ಮೇಲ್ವಿಚಾರಕನು. ಯೆಹೋವನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ದ್ರವ್ಯ, ಮಹಾಪರಿಶುದ್ಧ ವಸ್ತು ಇವುಗಳನ್ನು ಹಂಚಿಕೊಡುವವನು ಆಗಿದ್ದನು. ಇವನ ಕೈಗಳಿಗೆ ಏದೇನ್, ಬೆನ್ಯಾಮೀನ್, ಯೇಷೂವ, ಶೇಮಾಯ, ಅಮರ್ಯ, ಶಕನ್ಯ ಎಂಬುವರಿದ್ದರು. ಇವರು ಯಾಚಕರ ಪಟ್ಟಣಗಳಲ್ಲಿದ್ದು ತಮ್ಮ ಬಂಧುಗಳಿಗೆ ದೊಡ್ಡವರು ಚಿಕ್ಕವರು ಎಂಬ ವ್ಯತ್ಯಾಸ ಮಾಡದೆ ವರ್ಗಗಳ ಪ್ರಕಾರ ಪಾಲು ಕೊಡುತ್ತಿದ್ದರು. ಆಯಾ ಉದ್ಯೋಗ ವರ್ಗಗಳಿಗನುಸಾರವಾಗಿ ಅನುದಿನದ ಸೇವೆಗೋಸ್ಕರ ಯೆಹೋವನ ಆಲಯಕ್ಕೆ ಬರತಕ್ಕ ಗಂಡಸರಲ್ಲಿ 3 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳವರ ಪಟ್ಟಿಯಲ್ಲಿ ಬರೆಯಲ್ಪಟ್ಟವರಿಗೆ ಮಾತ್ರ ಕೊಡುತ್ತಿರಲಿಲ್ಲ. ಆ ಪಟ್ಟಿಯಲ್ಲಿ ಗೋತ್ರಗಳಿಗನುಸಾರವಾಗಿಯೂ ಆಯಾ ಉದ್ಯೋಗ ವರ್ಗಗಳಿಗನುಸಾರವಾಗಿಯೂ 20 ವರ್ಷ ಮೊದಲುಗೊಂಡು ಹೆಚ್ಚು ವಯಸ್ಸುಳ್ಳ ಯಾಚಕರು, ಲೇವಿಯರು, ಅವರವರ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು, ಅಂತೂ ತಮ್ಮ ಉದ್ಯೋಗದ ನಿಮಿತ್ತ ತಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಂಡ ಸಮೂಹದವರು, ಅವರಿಗೆ ಸೇರಿದವರೆಲ್ಲರೂ ಲಿಖಿತರಾಗಿದ್ದರು. ಇದಲ್ಲದೆ ಆರೋನನ ಸಂತಾನದವರಾದ ಯಾಚಕರ ಆಯಾ ಪಟ್ಟಣಗಳಿಗೆ ಸೇರಿದ ಗೋಮಾಳದಲ್ಲಿದ್ದವರಿಗೆ ಪಾಲು ಕೊಡುತ್ತಿದ್ದರು. ಇವರು ಯಾಚಕ ಸಂತಾನದ ಎಲ್ಲಾ ಗಂಡಸರಿಗೂ ಪಟ್ಟಿಯಲ್ಲಿ ಲಿಖಿತರಾದ ಎಲ್ಲಾ ಲೇವಿಯರಿಗೂ ಸಿಕ್ಕತಕ್ಕ ಭಾಗಗಳನ್ನು ಹಂಚಿಕೊಡುವುದಕ್ಕೆ ಹೆಸರು ಹೆಸರಾಗಿ ನೇಮಿಸಲ್ಪಟ್ಟ ಪುರುಷರಿದ್ದರು. ಹಿಜ್ಕೀಯನು ಯೆಹೂದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನು, ನೀತಿವಂತನು, ನಂಬಿಕಸ್ಥನು ಆಗಿ ನಡೆದನು. ಅವನು ತನ್ನ ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು. ಥ್ಯಾಂಕ್ ಯು ಬ್ರದರ್. ಬ್ರದರ್ ಸಿಸ್ಟರ್, ನಿಮ್ದು ಡಿಸ್ಕನೆಕ್ಟ್ ಆಯ್ತು ಸಿಸ್ಟರ್, ಒಂದ್ ನಿಮಿಷ ನೆಕ್ಸ್ಟ್ ಓದಂತ್ರಿ ಸಿಸ್ಟರ್. ಓದಿ ಸಿಸ್ಟರ್, 32ನೇ ಅಧ್ಯಾಯ 1ನೇ ವಚನದಿಂದ ಸಿಸ್ಟರ್ ನಿಮಗೆ 8ನೇ ವಚನ ತನಕ ಓದಿ ಸಿಸ್ಟರ್. ನೆಕ್ಸ್ಟ್ ಕಾರ್ತಿಕ್ ಬ್ರದರ್. ಕಾರ್ತಿಕ್ ಬ್ರದರ್, ಅದು 9ನೇ ವಚನದಿಂದ 19ನೇ ವಚನ ತನಕ ಓದ್ತೀರಾ ಬ್ರದರ್? ಆಗುತ್ತೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಕಮಲಮ್ಮ ಸಿಸ್ಟರ್. ಬ್ರದರ್ ಥ್ಯಾಂಕ್ಸ್ ಸಿಸ್ಟರ್. ನೀವು 20ನೇ ವಚನದಿಂದ 33ನೇ ವಚನ ತನಕ ಆ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಸಿಸ್ಟರ್ 32ನೇ ಅಧ್ಯಾಯ 20ನೇ ವಚನದಿಂದ 33 ತನಕ. ವಿನೋದ ಸಿಸ್ಟರ್. ಓಕೆ, ಸ್ಟಾರ್ಟ್ ಮಾಡಿ ಸಿಸ್ಟರ್. ಅರಸನಾದ ಮನು ಈ ಭಕ್ತಿ ಕಾರ್ಯಗಳಾದ ನಂತರ ಅಶೂರದ ಅರಸನಾದ ಸನೇರಿವನು ಯುದ್ಧಕ್ಕೆ ಹೊರಟು ಯಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು. ದೇಶದೊಳಗೆ ನುಗ್ಗಿದ ಸನೇರಿವನು ಯೆರೂಸಲೇಮಿನ ಮೇಲೆಯೂ ಯುದ್ಧಕ್ಕಾಗಿ ಬರಬೇಕೆಂದಿರುವುದು ಹಿಜ್ಕೀಯನಿಗೆ ಗೊತ್ತಾಗಲು ಅವನು ಪಟ್ಟಣದ ಹೊರಗಿರುವ ಎಲ್ಲ ಬಾವಿಗಳನ್ನು ಮುಚ್ಚಿಸಬೇಕೆಂದು ಮನಸ್ಸು ಮಾಡಿ ತನ್ನ ಸರದಾರರ ಮತ್ತು ಮುಂದೆ ಪ್ರಸ್ತಾಪವನ್ನಿಟ್ಟು ಅವರನ್ನು ಪಡ್ಕೊಂಡನು. ಆಗ ಅನೇಕರು ಸೇರಿ ಇಲ್ಲಿಗೆ ಬರುವ ಶೂರದ ರಾಜರಿಗೆ ಬೇಕಾದಷ್ಟು ನೀರು ಯಾಕೆ ಸಿಕ್ಕಬೇಕು ಎಂದುಕೊಂಡು ಎಲ್ಲಾ ಬಾವಿಗಳನ್ನು ದೇಶ ಮಧ್ಯದಲ್ಲಿ ಹರಿಯುವ ಹಳವನ್ನು ಮುಚ್ಚಿಬಿಟ್ಟರು. ಇದಲ್ಲದೆ ಅರಸನು ಧೈರ್ಯಗೊಂಡು ಅಲ್ಲಲ್ಲಿ ಬಿದ್ದು ಹೋದ ಪೋಳಿ ಗೂಡೆಗಳನ್ನು ಜೀರ್ಣೋದ್ಧಾರ ಮಾಡಿ ಅದರ ಮೇಲೆ ಬುಕ್ಕುಗಳನ್ನು ಹೊರಗೆ
ಇನ್ನೊಂದು ಗೋಡೆಯನ್ನು ಕಟ್ಟಿಸಿ ದಾವಿದ್ ನಗರದ ಮಿಲ್ಲೋ ಕೋಟೆಯನ್ನು ಭದ್ರಪಡಿಸಿ ಅನೇಕ ಯುದ್ಧಗಳನ್ನು ಗುರಾಣಿಗಳನ್ನು ಮಾಡಿಸಿದನು. ಅನಂತರ ಅವನು ಜನರ ಮೇಲೆ ಸೇನಾಧಿಪತಿಗಳನ್ನು ನೇಮಿಸಿ ಅವರನ್ನು ಪೂರ್ವಬಾಗಿಲಿನ ಬೈಲಿನಲ್ಲಿ ಕೂಡಿಸಿಕೊಂಡು ಅವರಿಗೆ ಶೂರರಾಗಲಿ ಧೈರ್ಯದಿಂದಿರಿ, ಅಶೂರದ ಅರಸನಿಗೂ ಅವನೇದಿರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯವು ದೊಡ್ಡದು. ಅವನಿಗಿರುವುದು ಸಹಾಯವು ಮಾಂಸದ ತೋಳು. ನಮಗಾದರೂ ನಮ್ಮ ದೇವರಾದ ಯಹೋವನೇ, ಆತನು ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯಹೋವನ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಕೇಳಿ ಭರವಸೆ ಉಳ್ಳವರಾದರು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಪುತ್ರ ಆಗಿ ಕಂಟಿನ್ಯೂ ಮಾಡಿ. ಓಕೆ ಬ್ರದರ್. ಇದಾದ ಮೇಲೆ ಸರ್ವಸ್ತೋಡನೆ ಲಾಕಿಸಿನ ಎದುರಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದ ಅಶೂರದ ಅರಸನಾದ ಸನ್ನೇರಿ ಬಹನು ತನ್ನ ಸೇವಕರನ್ನು ಯೆರೂಸಲೇಮಿಗೆ ಕಳುಹಿಸಿ ಅವರಿಂದ ಯೆಹೂದದ ಅರಸನಾದ ಹೆಚ್ಕಿಯನಿಗೂ ಯೆರೂಸಲೇಮಿನಲ್ಲಿದ್ದ ಎಲ್ಲಾ ಯೆಹೂದ್ಯರಿಗೂ ಅಶೂರದ ಅರಸನಾದ ಸನ್ನೇರೀಬನ ಮಾತನ್ನು ಕೇಳಿರಿ. ನೀವು ಯಾವುದರ ಮೇಲೆ ಭರವಸೆವಿಟ್ಟು ಮುತ್ತಲ್ಪಡುವುದಕ್ಕಿರುವ ಯೆರೂಸಲೇಮಿನಲ್ಲಿ ನಿಂತಿದ್ದೀರಿ. ಹೆಚ್ಕಿಯನ್ನು ನಮ್ಮ ದೇವರಾದ ಯೆಹೋವನು ಅಶೂರದ ಅರಸನ ಕೈಯಿನಿಂದ ನಮ್ಮನ್ನು ರಕ್ಷಿಸುವನು ಎಂಬ ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತಿರುವುದು ನಿಮ್ಮನ್ನು ಹಸಿವೆ ನೀರಿಡಿಗಳಿಂದ ಸಾಯಿಸುವುದಕ್ಕೆ ಅಲ್ಲವೋ? ಆ ಹೆಚ್ಕಿಯನ್ನು ಒಂದೇ ಯಜ್ಞವೇದಿಯ ಮುಂದೆ ಆರಾಧನೆ ಮಾಡಿ ಅದರ ಮೇಲೆಯೇ ಧೂಪ ಹಾಕಬೇಕೆಂಬುದಾಗಿ ಯೆಹೂದ್ಯರಿಗೆ ಯೆರೂಸಲೇಮಿನವರೆಗೂ ಆಜ್ಞಾಪಿಸಿ ಆತನ ಪೂಜಾ ಸ್ಥಳಗಳನ್ನು ಯಜ್ಞವೇದಿಗಳನ್ನು ಹಾಳು ಮಾಡಿದನಲ್ಲ. ನಾನು ನನ್ನ ತಂದೆ ಆದಂತರೂ ಎಲ್ಲಾ ದೇಶಗಳ ಜನಾಂಗಗಳಿಗೆ ಮಾಡುತ್ತಿದ್ದನ್ನು ಕೇಳಲಿಲ್ಲವೋ? ಆ ಜನಾಂಗಗಳ ದೇವತೆಗಳಿಗೆ ಅವರ ದೇಶವನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸುವುದಕ್ಕೆ ಶಕ್ತಿ ಇತ್ತು. ನನ್ನ ತಂದೆ ತಂತಿರು ನಾಶ ಮಾಡಿಬಿಟ್ಟು ಆ ಜನಾಂಗಗಳ ದೇವರುಗಳಲ್ಲಿ ಯಾವನು ತನ್ನ ಪ್ರಜೆಯನ್ನು ನನ್ನ ಕೈಯಿಂದ ಬಿಡಿಸುವುದಕ್ಕೆ ಸಮರ್ಥನಾಗಿದ್ದನು? ಹಾಗಾದರೆ ನಿಮ್ಮ ದೇವರು ನಮ್ಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸು ಕಾಪಾಡುವುದಕ್ಕೆ ಶಕ್ತನಾಗಿರುವನು. ನೀವು ಹೆಚ್ಕಿಯಿಂದ ಮರಳಾಗಿ ಈ ಪ್ರಕಾರ ಮೋಸ ಹೋಗಬೇಡಿರಿ. ಅವನನ್ನು ನಂಬಲೋಬೇಡಿರಿ. ಯಾವ ರಾಜ್ಯ ಜನಾಂಗಗಳ ದೇವತೆಯಾದರೂ ತನ್ನ ಪ್ರಜೆಯನ್ನು ನನ್ನ ಮತ್ತು ನನ್ನ ಪೂರ್ವಿಕರ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ನಿಮ್ಮ ದೇವರಂತವನು ನಿಮ್ಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಬಲ್ಲೆನು ಎಂದು ಹೇಳಿಸಿದನು. ಸನ್ನೇಹರಿಬ್ಬನು ದೇವರಾದ ಯೆಹೋವನಿಗೂ ಆತನ ಸೇವಕನಾದ ಹೆಚ್ಕಿಯನಿಗೂ ವಿರೋಧವಾದ ಈ ಮೊದಲಾದ ಮಾತುಗಳನ್ನು ತನ್ನ ಸೇವಕರ ಮುಖಾಂತರ ಹೇಳಿ ಕಳಿಸಿದ್ದಲ್ಲದೆ ಇಸ್ರಾಯೇಲ ದೇವರಾದ ಯೆಹೋವನನ್ನು ನಿಂದಿಸಿ ದೂಷಿಸುವುದಕ್ಕಾಗಿ ಅನ್ಯ ದೇಶಗಳವರ ದೇವರುಗಳು ತಮ್ಮ ಜನರನ್ನು ನನ್ನ ಕೈಯಿಂದ ಬಿಡಿಸಲಾರದು ಹೋದಂತೆ ಹೆಚ್ಕಿಯನ್ನು ದೇವರು ಪ್ರಜೆಯನ್ನು ನನ್ನ ಕೈಯಿಂದ ಬಿಡಿಸಲಾರನು ಎಂಬುದಾಗಿ ಪತ್ರದಲ್ಲಿ ಬರೆದು ಕಳುಹಿಸಿದನು.
ಯೆರೂಸಲೇಮಿನಿಗೆ ಬಂದ ಆ ಅಸ್ಕೋರಿಯರು ಮೇಲಿದ್ದ ಜನರನ್ನು ಬೆದರಿಸಿ ಅಂಜಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಎಲ್ಲಿನ ದೇವರು ಮನುಷ್ಯರ ಕೈ ಕೆಲಸವಾಗಿರುವ ಅನ್ಯ ದೇಶಗಳವರ ದೇವತೆಗಳಿಗೆ ಸಮಾನನಾಗಿರುವುದನ್ನು ಎಂಬಂತೆ ಆತನ ವಿಷಯದಲ್ಲಿ ಕಡ್ಡಿಯಾಗಿ ಕೂಗಿದ್ದ ಅವರೊಡನೆ ಯೋಧೆಯ ಭಾಷೆಯಲ್ಲಿ ಮಾತಾಡಿದರು. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಒಂದು ರಿಕ್ವೆಸ್ಟ್, ಯಾರು ಓದ್ತಾ ಇಲ್ವೋ ಅವ್ರು ದಯವಿಟ್ಟು ಮ್ಯೂಟ್ ಮಾಡ್ಕೊಂಬಿಡ್ರಿ. ಯಾರು ಓದ್ತೀನಿ ಅಂದಾಗ ಅವಾಗ ಮ್ಯೂಟ್ ಆನ್ ಮಾಡ್ಕೊಂಡು ಆಮೇಲೆ ಅನ್ಮ್ಯೂಟ್ ಮಾಡ್ಕೊಂಬಿಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕಮಲಮ್ಮ ಸಿಸ್ಟರ್ ಕಂಟಿನ್ಯೂ ಮಾಡಿಸ್ಟ ಈ ಕಾರಣದಿಂದ ಅರಸನಾದ ಇಜ್ಕೀಯನು ಅಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆಯಿಟ್ಟು ಪ್ರಾರ್ಥಿಸಲು ಯೋಹಾವನು ದೂತನನ್ನು ಕಳುಹಿಸಿ ಅಶೂರ್ಯದ ಅರಸನ ದಂಡಿನಲ್ಲಿದ್ದ ಎಲ್ಲ ಶೂರರನ್ನು ನಾಯಕರನ್ನು ಅಧಿಪತಿಗಳನ್ನು ಸಂಹರಿಸಿದ್ದನು. ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂದಿರುಗಬೇಕಾಯಿತು. ಅಲ್ಲಿ ಅವನು ತನ್ನ ದೇವರ ಗುಡಿಗೆ ಹೋಗಿದ್ದಾಗ ಅವನ ಸ್ವಂತ ಮಕ್ಕಳೇ ಅವನನ್ನು ಕತ್ತಿಯಿಂದ ಕೊಂದರು. ಹೀಗೆ ಯೋಹಾವನು ಇಜ್ಕೀಯನನ್ನು ಯೆರೂಸಲೇಮಿನವರನ್ನು ಅಶ್ಶೂರ್ಯದ ಅರಸನಾದ ಸನ್ಹೇರೀಬನ ಕೈಗೂ ಸುತ್ತಣ ಎಲ್ಲ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡುತ್ತಿದ್ದನು. ಅನೇಕರು ಯೋಹಾವನಿಗೋಸ್ಕರ ಕಾಣಿಕೆಗಳನ್ನು ಯಹೂದ್ಯರ ಅರಸನಾದ ಇಜ್ಕೀಯನಿಗೋಸ್ಕರ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಬಂದರು. ಅಂದಿನಿಂದ ಎಲ್ಲ ಜನಾಂಗಗಳವರು ಇಜ್ಕೀಯನನ್ನು ಬಲು ದೊಡ್ಡವನೆಂದು ಎನಿಸುತ್ತಿದ್ದರು. ಇಜ್ಕೀಯನ ಚರಿತ್ರ ಸಮಾಪ್ತಿ. ಆ ಕಾಲದಲ್ಲಿ ಇಜ್ಕೀಯನು ಮರಣಕಾರ ರೋಗದಲ್ಲಿ ಬಿದ್ದಿದ್ದನು. ಆಗ ಅವನು ದೇವರನ್ನು ಪ್ರಾರ್ಥಿಸಲು ಆತನು ಸದ್ದುತ್ತರವನ್ನು ದಯಪಾಲಿಸಿ ಅವನಿಗೆ ಒಂದು ಗುರುತನ್ನು ಅನುಗ್ರಹಿಸಿದ್ದನು. ಆದರೆ ಇಜ್ಕೀಯನು ಆ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಪಕಾರಿಯಾದದ್ದರಿಂದ ಯಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೈವಕೋಪ ಉಂಟಾಯಿತು. ಇಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ಅವನು ಜೀವಮಾನದಲ್ಲಿ ಯೋಹಾವನ ಕೋಪವು ಅವರ ಮೇಲೆ ಬರಲಿಲ್ಲ. ಇಜ್ಕೀಯನಿಗೆ ಅತ್ಯಧಿಕವಾದ ಧನ ಘನತೆಗಳು ಒದಗಿದ್ದವು. ಅವನ ಬೆಳ್ಳಿ ಬಂಗಾರ ರತ್ನ ಪರಿಮಳ ದ್ರವ್ಯ ಗುರಾಣಿ ಮುಂತಾದ ಶ್ರೇಷ್ಠ ಆಯ್ದ ಇವುಗಳನ್ನು ಇಡುವುದಕ್ಕೋಸ್ಕರ ಭಂಡಾರಗಳನ್ನು ಧ್ಯಾನ ದ್ರಾಕ್ಷಾರಸ ಎಣ್ಣೆ ಇವುಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ಉಗ್ರಣಗಳನ್ನು ಆಯಾ ಜಾತಿ ಪಶುಗಳಿಗೋಸ್ಕರ ಕೋಟೆಗಳನ್ನು ಆಡು ಕುರಿಗಳಿಗೋಸ್ಕರ ಅಟ್ಟಿಗಳನ್ನು ಸಿದ್ಧ ಮಾಡಿಕೊಂಡನು. ಇದಲ್ಲದೆ ಪಟ್ಟಣಗಳನ್ನು ಕಟ್ಟಿಸಿ ದನ ಕುರಿಗಳು ದೊಡ್ಡ ಹಿಂಡುಗಳನ್ನು ಸಂಪಾದಿಸಿಕೊಂಡನು. ದೇವರು ಅವನಿಗೆ ಕೊಟ್ಟ ಸಂಪತ್ತು ಪರಿಮಿತವಾದ ಮೇಲಣಗಿ ಗಿಹೋನ್ ಎಂಬ ಬುಗ್ಗೆಗೆ ಕಟ್ಟೆ ಕಟ್ಟಿಸಿ ಅದರ ನೀರು ನೆಟ್ಟಗೆ ದಾವೀದ ನಗರದ ಪಟ್ಟಣ ತಗ್ಗಿಗೆ ಹರಿಯುವಂತೆ ಮಾಡಿದ್ದವನು ಇಜ್ಕೀಯನೇ. ಅವನು ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ಸಾರ್ಥಕನಾದನು. ಆದದ್ದರಿಂದ ಅವನ ದೇಶದಲ್ಲೂ ಉಂಟಾದ ಅದ್ಭುತದ ವಿಷಯವನ್ನು ವಿಚಾರಿಸುವುದಕ್ಕಾಗಿ ಬಾಂಬೆಯಲ್ಲಿನ ಪ್ರಭುಗಳ ರಾಯಭಾರಿಗಳು ಅವನ ಬಳಿಗೆ ಬಂದಾಗ ದೇವರು ಅವನನ್ನು ಪರೀಕ್ಷಿಸುವುದಕ್ಕೂ ಅವನ ಸುವಾರ್ ಸರ್ವ ಸರ್ವ ಸರ್ವಾ ಸರ್ವಾ
ಸರ್ವಾರ್ಥವನ್ನು ತಿಳಿದುಕೊಳ್ಳುವುದಕ್ಕೂ ಅವನನ್ನು ಕೈಬಿಟ್ಟನು. ಇಜ್ಕಿಯನು ಉಳಿದ ಚರಿತ್ರೆಯು ಅವನ ಭಕ್ತಿ ಕಾರ್ಯಗಳು ಅಮೋಚನ ಮಗನಾದ ಯೇಷಾಯನ ದರ್ಶನ ಗ್ರಂಥದಲ್ಲಿಯೂ ಯೋಹುದ್ದರ ಮತ್ತು ಇಸ್ರಾಯೇಲರ ರಾಜ್ಯ ಗ್ರಂಥದಲ್ಲಿಯೂ ಬರೆದಿರುತ್ತದೆ. ಇಜ್ಕಿಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ ವಂಶದವರ ಕುಟುಂಬ ಶ್ಮಶಾನ ಭೂಮಿಯಲ್ಲಿ ಲಿಬ್ನದ ಮೇಲೆ ಸಮಾಧಿ ಮಾಡಿದ್ದರು. ಅವನ ಉತ್ತರ ಕ್ರಿಯೆ ನಡೆಯುವಾಗ ಎಲ್ಲ ಯಹೂದ್ಯರು ಯೆರೂಸಲೇಮಿನವರು ಅವನನ್ನು ಬಹಳವಾಗಿ ಸನ್ಮಾನಿಸಿದ್ದರು. ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. 33ನೇ ಅಧ್ಯಾಯ ಸಂಗೀತ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್ 33ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನ ತನಕ ಓದಿ ಸಿಸ್ಟರ್. ಅಮೃತ ಸಿಸ್ಟರ್, ಅಮೃತ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ ಸಿಸ್ಟರ್? ಹಾ ಬ್ರದರ್. ಹಾ ಓಕೆ ಸಿಸ್ಟರ್, ಥ್ಯಾಂಕ್ ಯು. ಸಿಸ್ಟರ್ ನೀವು 14ನೇ ವಚನದಿಂದ 25ನೇ ವಚನ ತನಕ ಕಂಪ್ಲೀಟ್ ಮಾಡ್ತೀರಿ ಸಿಸ್ಟರ್? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸಂಗೀತ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್ ನೀವು. ಓಕೆ ಬ್ರದರ್. ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಯೆಹೋವನು ಇಸ್ರಾಯೇಲ ಎದುರಿನಿಂದ ಹೊರಡಿಸಿ ಬಿಟ್ಟನು. ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದು ಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ ಬಾಳ್ ದೇವತೆಗಳಿಗೋಸ್ಕರ ಯಜ್ಞ ವೇದಿಗಳನ್ನು ಕಟ್ಟಿಸಿ ಅಶೋರ್ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈಮುಗಿದು ಆರಾಧಿಸಿದನು. ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ ಎರಡು ಪ್ರಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೇಲ್ ಹಿನ್ನೋಮ್ ತಗ್ಗಿನಲ್ಲಿ ಆಹುತಿ ಕೊಟ್ಟನು. ಕಣಿ ಹೇಳಿದವನು, ಶಕುನ ನುಡಿದವನು, ಯಂತ್ರಮಂತ್ರಗಳನ್ನು ಮಾಡಿಸಿದವನು, ಸತ್ತವರಲ್ಲಿ ವಿಚಾರಿಸುವವನು ಮತ್ತು ಬೇತಾಳಿಕರ ಬಳಿಕೆ ಮಾಡಿದವನು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಂದ ಕೋಪವನ್ನೇರಿಸಿ ಬಿಸಿದನು. ತಾನು ಮಾಡಿಸಿದ ವಿಗ್ರಹ ಸ್ತಂಭಗಳನ್ನು ದೇವಾಲಯದಲ್ಲಿರಿಸಿದನು. ಯೆಹೋವನು ಆಲಯದ ವಿಷಯದಲ್ಲಿ ದಾವಿದನಿಗೆ, ಅವನ ಮಗನಾದ ಸೊಲೋಮನನಿಗೆ, ಇಸ್ರಾಯೇಲ್ಯರ ಮೋಶೆಯ ಮುಖಾಂತರ ತಮಗೆ ಕೊಡಲ್ಪಟ್ಟ ನನ್ನ ಎಲ್ಲ ಧರ್ಮಶಾಸ್ತ್ರ ವಿಧಿ ನ್ಯಾಯಗಳನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮಹತ್ತು ಈ ದೇವಾಲಯದಲ್ಲಿಯೂ ಇಸ್ರಾಯೇಲ್ಯರ ಎಲ್ಲ ಊರುಗಳೊಳಗೆ ನನಗೆ ಇಷ್ಟವಾಗಿಯೂ ಯೆರೂಸಲೇಮಿನಲ್ಲಿಯೂ ಸದಾ ಕಾಲವಿರುವುದು. ಇಸ್ರಾಯೇಲ್ಯರು ಇನ್ನು ಮುಂದೆ ದೇಶಭ್ರಷ್ಟರಾಗಿದ್ದರೆ ತಮ್ಮ ಪಿತೃಗಳಿಗೆ ನೇಮಿಸಲ್ಪಟ್ಟ ದೇಶದಲ್ಲಿಯೂ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದನು. ಆದರೆ ಯೆಹೂದ್ಯರ ಯೆರೂಸಲೇಮಿನವರು ಮನಸ್ಸೆಯಿಂದ ಪ್ರೇರಿತರಾಗಿ ಇಸ್ರಾಯೇಲ್ಯರ ಮುಂದೆಯೇ ಯೆಹೋವನಿಂದ ನಾಶ ಹೊಂದಿದ ಅನ್ಯಜನಾಂಗಗಳಿಗಿಂತಲೂ ದುಷ್ಟರಾದರು. ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಆದುದರಿಂದ ಆತನ ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ಅವನ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವರಿಗೆ ಕೊಂಡಿಗಳನ್ನು ಸಿಕ್ಕಿಸಬೇಕಾಯಿತು. ಬಾಬೇಲಿಗೆ ಒಯ್ದರು. ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡರು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿದನು. ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು.
ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮುಂದಟ್ಟಾಯಿತು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಇದಾದ ಮೇಲೆ ಅವನು ಗಿಹೋನ್ ಬುಗ್ಗೆಯ ಪಡುವಣ ಕಡೆಯಿಂದ ಮೀನು ಬಾಗಲಿನ ಮಾರ್ಗದವರೆಗುವ ತಗ್ಗಲಿನ ಓಫೇಲ್ ಗುಡ್ಡದ ಸುತ್ತಲೂ ದಾವೀದ ನಗರದ ಹೊರಗಣ ಬಲು ಎತ್ತರವಾದ ಗೋಡೆಯನ್ನು ಕಟ್ಟಿಸಿ ಯಹೂದ ದೇಶದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿ ಸೇನಾಪತಿಗಳನ್ನಿರಿಸಿದನು. ಅನ್ಯ ದೇವತಾ ಪ್ರತಿಮೆಗಳನ್ನು ತಾನು ಮಾಡಿಸಿದ ಸ್ತಂಭವನ್ನು ಯಹೋವನ ಆಲಯದಿಂದ ತೆಗೆಸಿ ಯಹೋವ ಮಂದಿರವಿರುವ ಗುಡ್ಡದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಕಟ್ಟಿಸಿದ ಎಲ್ಲ ಯಜ್ಞವೇದಿಗಳನ್ನು ಕೆಡವಿ ಪಟ್ಟಣದ ಹೊರಗೆ ಹಾಕಿಸಿದನು. ಯಹೋವನ ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸಿ ಅದರ ಮೇಲೆ ಸಮಾಧಾನ ಯಜ್ಞಗಳನ್ನು ಕೃತಜ್ಞತಾ ಯಜ್ಞಗಳನ್ನು ಅರ್ಪಿಸಿ ಇಸ್ರಾಯೇಲ್ ದೇವರಾದ ಯಹೋವನ್ನೇ ಸೇವಿಸಬೇಕೆಂದು ಯಹೋದ್ಯರಿಗೆ ಆಜ್ಞಾಪಿಸಿದನು. ಅವರು ಈ ಪ್ರಕಾರ ದೇವರಾದ ಯಹೋವನೊಬ್ಬನಿಗೆ ಯಜ್ಞವನ್ನು ಅರ್ಪಿಸುವವರಾದರು. ಆ ಯಜ್ಞಗಳನ್ನು ಇನ್ನು ಪೂಜಾ ಸ್ಥಳಗಳಲ್ಲಿಯೇ ಸಮರ್ಪಿಸುತ್ತಿದ್ದರು. ಮನಸ್ಸೆಯ ಉಳಿದ ಚರಿತ್ರೆಯು ಅವನು ತನ್ನ ದೇವರಿಗೆ ಮಾಡಿದ ಪ್ರಾರ್ಥನೆಯು ದರ್ಶಿಗಳು ಇಸ್ರಾಯೇಲ್ ದೇವರಾದ ಯಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು ಇಸ್ರಾಯೇಲ್ ರಾಜರ ವೃತ್ತಾಂತದಲ್ಲಿ ಬರೆದಿರುತ್ತದೆ. ಅವನ ದೇವ ಪ್ರಾರ್ಥನೆಯು ಅವನಿಗೆ ದೊರಕಿದ ಸದುತ್ತರವು ಅವನು ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಮಾಡಿದ ಅಪರಾಧ ದ್ರೋಹಗಳು ಅವನು ಅಲ್ಲಲ್ಲಿ ಪೂಜಾ ಸ್ಥಳಗಳನ್ನು ಏರ್ಪಡಿಸಿ ಅಶೇರ ಸ್ತಂಭ ವಿಗ್ರಹ ಇವುಗಳನ್ನು ನಿಲ್ಲಿಸಿದ್ದು ದರ್ಶಿಗಳ ಚರಿತ್ರೆಯಲ್ಲಿ ಬರೆದಿರುತ್ತದೆ. ಮನಸ್ಸೆಯು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅರಮನೆಯ ನಿವೇಶನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದನು. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಸಿಸ್ಟರ್. ಇನ್ನು 21 25 ತನಕ ಇನ್ನು 4 ವಚನ ಇದೆ ಸಿಸ್ಟರ್. ಓಕೆ ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಅರಸನಾದ ಆಮೋನನು ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆ ಯಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿದ್ದ ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು ಯಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದನಷ್ಟೇ. ಆಮೋನನಾದರೂ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾಪರಾಧಿಯಾದನು. ಅವನ ಸೇವಕರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು. ಆಗ ದೇಶದ ಜನರು ಅರಸನಾದ ಆಮೋನನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದ್ದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನನ್ನು ಅರಸನಾಗಿ ಮಾಡಿದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 34 ಅಧ್ಯಾಯ ಶೋಭಾ ಸಿಸ್ಟರ್, ಮೈಸೂರು ಶೋಭಾ ಸಿಸ್ಟರ್ ಒತ್ತಿರ ಸಿಸ್ಟರ್. ಶೋಭಾ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಓಕೆ. ಶೈನಿ ಸಿಸ್ಟರ್, ಶೈನಿ ಸಿಸ್ಟರ್ ಬ್ರದರ್ ಓದ್ತೀನಿ. ಓದ್ತೀರಾ ಸಿಸ್ಟರ್? ಓಕೆ ಸಿಸ್ಟರ್. ನೀವು ಸಿಸ್ಟರ್ 34 ಅಧ್ಯಾಯ 1 ವಚನದಿಂದ 10 ವಚನ ತನಕ ನೀವು ಓದಿ ಸಿಸ್ಟರ್. ಓಕೆ ಬ್ರದರ್. ಓಕೆ ಸಿಸ್ಟರ್. ಆಮೇಲೆ ಸುಜಾತ ಸಿಸ್ಟರ್ ಇವತ್ತು ಓದ್ತೀರಾ ಸಿಸ್ಟರ್? ಸುಜಾತ ಸಿಸ್ಟರ್ ಇವತ್ತು ಲೈನ್ಸ್ ಸುರಕ್ಷಾ ಸಿಸ್ಟರ್ ಬ್ರದರ್ ಒಂಚೂರು ವರ್ಕ್ ಮಾಡ್ತಾ ಇದ್ದೀನಿ. ರೇಷ್ಮಾ ಸಿಸ್ಟರ್ ನೀವೇ ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್. ಎಲ್ಲಿನ ಅಂತಂದ್ರೆ 34 ಅಧ್ಯಾಯ 11 ವಚನದಿಂದ 1 ಸಿಸ್ಟರ್. ಕುಮಾರ್ ಬ್ರದರ್, ಕುಮಾರ್ ಬ್ರದರ್ ಲೈನ್ ಅಲ್ಲಿ ಇದೀರಾ ಬ್ರದರ್? ವೀಣಾ ಸಿಸ್ಟರ್,
ಬ್ರದರ್ ಬ್ರದರ್ ಸ್ವಲ್ಪ ಡ್ರೈವಿಂಗ್ ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್. ವೀಣಾ ಸಿಸ್ಟರ್, ಬಸವರಾಜ್ ಬ್ರದರ್, ಶೈನಿ ಸಿಸ್ಟರ್ ನೀವು 1-10 ಓದಿ ಸಿಸ್ಟರ್. ರೇಷ್ಮಾ ಸಿಸ್ಟರ್ ನೀವು 11-18 ಓದ್ತೀರಾ ಸಿಸ್ಟರ್? ಓಕೆ, ಥ್ಯಾಂಕ್ ಯು ಸಿಸ್ಟರ್. ಶೈನಿ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ ಬ್ರದರ್. ಯೋಷೆಯನು ಅರಸನಾದದ್ದು ಅವನ ಮತಾಭಿಮಾನವು ಧರ್ಮೋಪದೇಶ ಗ್ರಂಥವು. ಯೋಷೆಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಅವನು ತನ್ನ ಆಳಿಕೆಯ 8 ವರ್ಷದಲ್ಲಿ ಇನ್ನೂ ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. 12 ವರ್ಷ ಯಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾ ಸ್ಥಳಗಳನ್ನು ಅಶೇರ್ ಸ್ತಂಭಗಳನ್ನು ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು ಶುದ್ಧಿಪಡಿಸಿದನು. ಇದಲ್ಲದೆ ಅವನು ಬಾಳ್ ದೇವತೆಗಳ ಯಜ್ಞವೇದಿಗಳನ್ನು ತನ್ನೆದುರಿನಲ್ಲಿಯೇ ಹಾಳು ಮಾಡಿಸಿ ಅವುಗಳ ಮೇಲಿದ್ದ ಸೂರ್ಯ ಸ್ತಂಭಗಳನ್ನು ಕಡಿಸಿ ಅಶೇರ್ ಸ್ತಂಭ ಕೆತ್ತಿದ ಮತ್ತು ಎರಕದ ವಿಗ್ರಹ ಇವುಗಳನ್ನು ಉಡಿಸಿ ಪುಡಿ ಪುಡಿ ಮಾಡಿಸಿ ಅವುಗಳಿಗೆ ಯಜ್ಞವನ್ನರ್ಪಿಸಿದವರ ಸಮಾಧಿಗಳ ಮೇಲೆ ಆ ಧೂಳನ್ನು ಚೆಲ್ಲಿಸಿದನು. ಅವುಗಳ ಪೂಜಾ ಸ್ಥಳಗಳ ಎಲುಬುಗಳನ್ನು ಆ ಯಜ್ಞವೇದಿಗಳ ಮೇಲೆ ಸುಡಿಸಿ ಯಹೂದದ ಮತ್ತು ಯೆರೂಸಲೇಮಿನಲ್ಲಿನ ಅಶುದ್ಧತ್ವವನ್ನೆಲ್ಲ ಪರಿಹರಿಸಿದನು. ಮನಸ್ಸೆ, ಎಫ್ರಾಯಿಮ್, ಸಿಮಿಯೋನ್, ನೆಫ್ತಲಿ ಪ್ರಾಂತ್ಯಗಳ ಊರುಗಳ ಸುತ್ತನ ಹಾಳು ಬೀದಿಗಳಲ್ಲಿದ್ದ ಯಜ್ಞವೇದಿಗಳನ್ನು ಕೆಡವಿಸಿ ಅಶೇರ್ ಸ್ತಂಭಗಳನ್ನು ವಿಗ್ರಹಗಳನ್ನು ಉಡಿಸಿ ಪುಡಿ ಪುಡಿ ಮಾಡಿಸಿ ಇಸ್ರಾಯೇಲ್ ದೇಶದಲ್ಲಿದ್ದ ಸೂರ್ಯ ಸ್ತಂಭಗಳನ್ನು ಕಡಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಅವನು ತನ್ನ ಆಳಿಕೆಯ 18 ವರ್ಷದಲ್ಲಿ ದೇಶವನ್ನು ದೇವಾಲಯವನ್ನು ಶುದ್ಧಿಪಡಿಸಿದ ಮೇಲೆ ತನ್ನ ದೇವರಾದ ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದಕ್ಕೋಸ್ಕರ ಅಚಲ್ಯನ ಮಗನಾದ ಶಫಾಟನನ್ನು ಪುರಾಧಿಕಾರಿಯಾದ ಮಾಸೇಯನನ್ನು ಪ್ರಧಾನ ಮಂತ್ರಿಯಾಗಿದ್ದ ಯವಾಹನನ್ನು ಕಳುಹಿಸಿದನು. ಇವರು ಮಹಾಯಾಜಕನಾದ ಇಲ್ಕಿಯನ ಬಳಿಗೆ ಹೋಗಿ ದೇವಾಲಯಕ್ಕೋಸ್ಕರ ಸಂಗ್ರಹವಾದ ಹಣವನ್ನು ಅಂದರೆ ದ್ವಾರಪಾಲಕರಾದ ಲೇವಿಯರು ಮನಸ್ಸೆ ಎಫ್ರಾಯಿಮ್ ಮುಂತಾದ ಇಸ್ರಾಯೇಲ್ ಕುಲಗಳಲ್ಲಿ ಉಳಿದವರಿಂದಲೂ ಎಲ್ಲಾ ಯಹೂದ್ಯ ಬೆನ್ಯಾಮಿನರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸಿದ ಹಣವನ್ನು ದೇವಾಲಯದ ಕೆಲಸ ಮಾಡಿಸುವವರಿಗೆ ಕೊಡುವುದಕ್ಕೋಸ್ಕರ ಅವರಿಗೆ ಒಪ್ಪಿಸಿದರು ಎಂದು. ಥ್ಯಾಂಕ್ ಯು ಸಿಸ್ಟರ್. ರೇಷ್ಮಾ ಸಿಸ್ಟರ್ ಕಂಟಿನ್ಯೂ ಮಾಡ್ತೀವಿ ಸಿಸ್ಟರ್. ದೇವಾಲಯದ ಕೆಲಸ ಮಾಡಿಸುತ್ತಿದ್ದವರು ಆ ಹಣವನ್ನು ಕೆತ್ತಿದ ಕಲ್ಲು, ಜೋಡಿಸಿದ ತೊಲೆ ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಯಹೂದ ರಾಜರ ಅಲಕ್ಷ್ಯದಿಂದ ಹಾಳಾಗಿದ್ದ ಕಟ್ಟಡಗಳಿಗೆ ಮಾಳಿಗೆ ಹಾಕುವುದಕ್ಕಾಗಿಯೂ ಅಂತೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಭದ್ರಪಡಿಸುವುದಕ್ಕೆ ಬಡಗಿಯವರಿಗೂ ಶಿಲ್ಪಿಯವರಿಗೂ ಕೊಟ್ಟರು. ಕೆಲಸ ಮಾಡುವವರು ನಂಬಿಗಸ್ತರಾಗಿದ್ದರು. ಮೇರಾರಿಯರಲ್ಲಿ ಯಹತ್, ಒಬದ್ಯ ಎಂಬ ಲೇವಿಯರು, ಕೆಹಾತ್ಯರಲ್ಲಿ ಜಕರೆ, ಮೆಶುಲ್ಲಾಮ್ ಎಂಬ ಲೇವಿಯರು ಅವರ ಮೇಲ್ವಿಚಾರಕರಾಗಿದ್ದರು. ಗಾಯನ ನಿಪುಣರಾದ ಲೇವಿಯರೆಲ್ಲರೂ ಹೊರೆ ಹೊರುವವರ ಮೇಲ್ವಿಚಾರಕರಾಗಿದ್ದು ಎಲ್ಲಾ ವಿಧವಾದ ಕೆಲಸ ಮಾಡುವವರನ್ನು ನಡೆಸುತ್ತಿದ್ದರು. ಎಲ್ಲಾ ಲೇಖಕರು, ಅಧಿಕಾರಿಗಳು, ದ್ವಾರಪಾಲಕರು ಲೇವಿಯರೇ.
ಯಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯಹೋವನ ಧರ್ಮೋಪದೇಶದ ಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು. ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಆ ಗ್ರಂಥವನ್ನು ಅರಸನ ಬಳಿಗೆ ತೆಗೆದುಕೊಂಡು ಹೋಗಿ, ನೀನು ಆಜ್ಞಾಪಿಸಿದ್ದೆಲ್ಲವನ್ನು ನಿನ್ನ ಸೇವಕರು ಮಾಡುತ್ತಿದ್ದಾರೆ, ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ಕೆಲಸ ಮಾಡಿಸುವವರಿಗೂ ಮಾಡುವವರಿಗೂ ಒಪ್ಪಿಸಿದರು ಎಂದು ತಿಳಿಸಿದನು. ಇದಲ್ಲದೆ ಲೇಖಕನಾದ ಶಾಫಾನನು ಅರಸನಿಗೆ, ಯಾಜಕನಾದ ಹಿಲ್ಕೀಯನು ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅವನ ಮುಂದೆ ಅದನ್ನು ಓದಿದನು. ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಅರಿದುಕೊಂಡು ಹಿಲ್ಕೀಯ, ಶಾಫಾನನ ಮಗನಾದ ಅಹೀಕಾಮ್, ಮೀಕನ ಮಗನಾದ ಅಬ್ದೋನ್, ಲೇಖಕನಾದ ಶಾಫಾನ್, ಸಹಕಾರಿಯಾದ ಆಸಾಯ ಎಂಬುವವರಿಗೆ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯಹೋವನ ಆಜ್ಞೆಗಳನ್ನೆಲ್ಲ ಕೈಗೊಳ್ಳದೆ ಹೋದದ್ದರಿಂದ ಯಹೋವನು ತನ್ನ ಮಹಾರೌದ್ರವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಆದ್ದರಿಂದ ನೀವು ನನಗೋಸ್ಕರವೂ ಇಸ್ರಾಯೇಲರಲ್ಲಿ ಮತ್ತು ಯಹೋದ್ಯರಲ್ಲಿ ಉಳಿದಿರುವವರೆಲ್ಲರಿಗೋಸ್ಕರವೂ ಯಹೋವನ ಬಳಿಗೆ ಹೋಗಿ ನಮಗೆ ಸಿಕ್ಕಿರುವ ಈ ಗ್ರಂಥದ ವಾಕ್ಯಗಳ ವಿಷಯವಾಗಿ ವಿಚಾರಿಸಿ ಎಂದು ಆಜ್ಞಾಪಿಸಿದನು. ಆಗ ಇಲ್ಕೀಯನು ಅರಸನ ಜನರು ಹುಲ್ದಾ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಅಪ್ಪಣೆಯಾದಂತೆ ಆಕೆಯ ಹತ್ತಿರ ವಿಚಾರಿಸಿದರು. ಅಸ್ರನ ಮೊಮ್ಮಗನು ತೋಖನ್ತನ ಮಗನು ರಾಜವಸ್ತ್ರಗಾರರಾದ ಅಧಿಪತಿಯೂ ಆಗಿದ್ದ ಶಲ್ಲೂಮನು ಆಕೆಯ ಗಂಡನು. ಆಕೆಯು ಎರಸಲೋಮಿನ ಎರಡನೆಯ ಕೇರಿಯಲ್ಲಿ ವಾಸವಾಗಿದ್ದಳು. ಕೇಳ್ತಿಲ್ರಿ ಬ್ರದರ್. ಹುಲ್ದಳು ಅವರಿಗೆ ನಿಮ್ಮನ್ನು ಮಾತುಗಳನ್ನು ತಿಳಿಸಿರಿ, ದೇಶದ ಮೇಲೆಯೂ ಜನರ ಮೇಲೆ ಬರೆದಿರುವ ಎಲ್ಲಾ ಶಾಪಗಳನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕಿ ನನ್ನ ಕೋಪಾಗ್ನಿಯು ಆ ದೇಶದ ಮೇಲೆ ಉರಿಯುತ್ತಿರುವುದು ಆರಿ ಹೋಗುವುದಿಲ್ಲ ಅನ್ನುತ್ತಾನೆ. ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯಹೋದದ ಅರಸನಿಗೆ ನೀವು ತಿಳಿಸಬೇಕಾದ ಮಾತೇನೆಂದರೆ, ಇಸ್ರಾಯೇಲ್ ದೇವರಾದ ಯಹೋವನು ಇಂತೆನ್ನುತ್ತಾನೆ, ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಅರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತ್ಯು ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂತಿರುಗಿ ಬಂದು ಅರಸನಿಗೆ ಈ ಮಾತುಗಳನ್ನು ತಿಳಿಸಿದರು. ಅನಂತರ ಅರಸನು ದೂತರ ಮುಖಾಂತರ ಹೆರೆಸಲೋಮಿನ ಮತ್ತು ಯಹೂದದ ಎಲ್ಲಾ ಹಿರಿಯರನ್ನು ಕೂಡಿಸಿ ಎರುಸಲೇಮಿನವರನ್ನು ಬೇರೆ ಎಲ್ಲ ಯಹೋದ್ಯರನ್ನು ಯಾಜಕರನ್ನು ಲೇವಿಯರನ್ನು ಕರಕೊಂಡು ಯಹೋವನ ಆಲಯಕ್ಕೆ ಹೋದನು. ದೊಡ್ಡವರು ಮೊದಲುಗೊಂಡು ಚಿಕ್ಕವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ತನ್ನ ಸ್ಥಳದಲ್ಲಿ ನಿಂತು ತಾನು ಯಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿಯೂ ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯಹೋವನಿಗೆ ಪ್ರಮಾಣ ಮಾಡಿದನು. ಆಮೇಲೆ ಎಲ್ಲಾ ಎರಸಲೋಮಿನವರಿಂದಲೂ ಬೆನ್ಯಾಮಿನವರಿಂದಲೂ ಪ್ರಮಾಣ ಮಾಡಿಸಿದನು.
ಯೆರೂಸಲೇಮಿನವರು ಏಕ ದೇವರಾದ ತಮ್ಮ ಪಿತೃಗಳ ದೇವರ ನಿಬಂಧನೆಯನ್ನು ಕೈಗೊಳ್ಳುವವರಾದರು. ಯೋಷಿಯನು ಇಸ್ರಾಯೇಲಿಗೆ ಸೇರಿದ ಎಲ್ಲಾ ಪ್ರಾಂತ್ಯಗಳೊಳಗಿನ ಅಸಹ್ಯ ಮೂರ್ತಿಗಳನ್ನೆಲ್ಲ ತೆಗೆದು ಹಾಕಿಸಿ ಇಸ್ರಾಯೇಲರಲ್ಲಿ ಉಳಿದಿರುವವರು ತಮ್ಮ ದೇವರಾದ ಯೆಹೋವನನ್ನೇ ಸೇವಿಸುವಂತೆ ಮಾಡಿದನು. ಅವನ ಜೀವಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ಥ್ಯಾಂಕ್ ಯು ಸರ್. 34ನೇ ಅಧ್ಯಾಯ ಸಾರಿ 35ನೇ ಅಧ್ಯಾಯ ಬಸವರಾಜ್ ಬ್ರದರ್ ಬಸವರಾಜ್ ಬ್ರದರ್ ಏನಾರ ಇದ್ರ ಬ್ರದರ್ ಓದಕ್ಕಾಗುತ್ತೆ ಬ್ರದರ್ ಲೈನ್ ಅಲ್ಲ ಅದೇ ಬ್ರದರ್ ಇಲ್ಲಿ ಓದಕ್ ಆಗದಲ್ಲ ಬ್ರದರ್ ಸಾರಿ. ಥ್ಯಾಂಕ್ ಯು ಬ್ರದರ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬೇರೆ ಯಾರಾದ್ರೂ ಓದ್ತಿರೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ನು ಎರಡು ಅಧ್ಯಾಯ ಇದೆ, 35 ಒಂದಿದೆ, ಮತ್ತೆ ಒಂದೇ ಒಂದು 36ನೇ ಅಧ್ಯಾಯ ಒಂದಿದೆ. ಅದೊಂದು ಮುಗಿಸಿದ್ರೆ ಚಾಪ್ಟರ್ ಮುಗ್ದಾಗುತ್ತೆ. ಯಾರಾದ್ರೂ ಓದ್ತೀನಿ ಅಂತಂದ್ರೆ ದಯವಿಟ್ಟು ಹೇಳ್ಬೋದು. ನಾನು ಓದ್ತೇನ್ರಿ ಸಿಸ್ಟರ್. ನೀವು ಓದ್ತೀರಾ ಸಿಸ್ಟರ್? 35ನೇ ಅಧ್ಯಾಯ ಒಂದನೇ ವಚನದಿಂದ 14ನೇ ವಚನ ತನಕ ಓದಿ ಸಿಸ್ಟರ್. ಬೇರೆ ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಿ? ಕಮಲಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಬ್ರದರ್ ಓದ್ಲಿಲ್ಲ. ಹಲೋ ಹಲೋ, ನೀವು ಓದ್ತೀರಾ ಸಿಸ್ಟರ್? 36 ಸಿಸ್ಟರ್, ನೀವು ಲಾಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಅದಕ್ಕೇನೆ 23 ವಚನಗಳಿದೆ, ನೀವು ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ ಬ್ರದರ್, ಓಕೆ ಬ್ರದರ್. ಇದು ಒಂದು ಅಮೃತ ಸಿಸ್ಟರ್ ಓದಿದ್ರೆ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ನೋಡ್ತೀನಿ ಸಿಸ್ಟರ್ ಯಾರಾದ್ರೂ ಇದ್ರೆ. ಇನ್ನೊಂದು ಅಧ್ಯಾಯದಲ್ಲಿ 12 ವಚನ ಇದೆ ಸಿಸ್ಟರ್. 35ನೇ ಅಧ್ಯಾಯ 15ರಿಂದ 27 ತನಕ ಯಾರಾದ್ರೂ ಓದೋರಿದ್ರೆ. ವಿನೋದ ಸಿಸ್ಟರ್ ಓದ್ತೀರಾ ಸಿಸ್ಟರ್? ವಿನೋದ ಸಿಸ್ಟರ್ ಓದ್ತೀನಿ. ಓಕೆ ಸಿಸ್ಟರ್, 35ನೇ ಅಧ್ಯಾಯ 15ನೇ ವಚನದಿಂದ 27ನೇ ವಚನ ತನಕ ಓದಿ ಸಿಸ್ಟರ್. ಒಂದನೇದು 35ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ ರೇಷ್ಮಾ ಸಿಸ್ಟರ್ ಓದ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಓದ್ತೀನಿ. ಓಕೆ ಸಿಸ್ಟರ್, ಓದಿ ಸಿಸ್ಟರ್. ಯೋಷಿಯನ ಕಾಲದಲ್ಲಿ ನಡೆದ ದೊಡ್ಡ ಪಸ್ಕ ಹಬ್ಬವು ಅವನ ಮರಣವು. ಯೋಷಿಯನು ಯೆಹೋವನಿಗೋಸ್ಕರ ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವಂತೆ ಮಾಡಿದನು. ಮೊದಲನೇ ತಿಂಗಳಿನ 14ನೇ ದಿನದಲ್ಲಿ ಪಸ್ಕದ ಕುರಿಗಳನ್ನು ವಧಿಸಿದರು. ಯೋಷಿಯನು ಯಾಜಕರನ್ನು ಅವರವರ ಕೆಲಸಕ್ಕೆ ನೇಮಿಸಿ ಯೆಹೋವನ ಆಲಯದ ಸೇವೆಗಾಗಿ ಅವರನ್ನು ಪ್ರೋತ್ಸಾಹ ಪಡಿಸಿ ಎಲ್ಲಾ ಇಸ್ರಾಯೇಲರನ್ನು ಉಪದೇಶಿಸತಕ್ಕವರು ಯೆಹೋವನಿಗೆ ಪ್ರತಿಷ್ಠಿತರೂ ಆದ ಲೇವಿಯವರಿಗೆ ದಾವಿದನ ಮಗನೂ ಇಸ್ರಾಯೇಲ್ ರಾಜನೂ ಆದ ಸೊಲೋಮೋನನು ಕಟ್ಟಿಸಿದ ದೇವಾಲಯದಲ್ಲಿ ಪವಿತ್ರ ಮಂಜೂಷವನ್ನು ಇಟ್ಟು ಬಿಡಿರಿ. ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಳ್ಳುವುದು ಅವಶ್ಯವಿಲ್ಲ. ಇನ್ನು ಮುಂದೆ ನಿಮ್ಮ ದೇವರಾದ ಯೆಹೋವನನ್ನು ಆತನ ಪ್ರಜೆಗಳಾದ ಇಸ್ರಾಯೇಲರನ್ನು ಸೇವಿಸಿರಿ. ಇಸ್ರಾಯೇಲರ ಅರಸನಾದ ದಾವಿದನು ಅವನ ಮಗನಾದ ಸೊಲೋಮೋನನು ಬರೆದು ನೇಮಿಸಿದಂತೆ ನಿಮ್ಮ ಗೋತ್ರ ವರ್ಗಗಳ ಪ್ರಕಾರ ಸಿದ್ಧರಾಗಿದ್ದು ನಿಮ್ಮ ಸಹೋದರರಾದ ಇಸ್ರಾಯೇಲರ ಒಂದೊಂದು ಗೋತ್ರ ಶಾಖೆಗೋಸ್ಕರ ನಿಮ್ಮಲ್ಲಿ ಒಂದೊಂದು ಗುಂಪಿನವರು ಪವಿತ್ರ ಸ್ಥಾನದಲ್ಲಿ ನಿಂತು ಪಸ್ಕದ ಕುರಿಯನ್ನು ವಧಿಸಲಿ. ಮೋಶೆಯಿಂದ ಪ್ರಕಟವಾದ ಯೆಹೋವನ ವಿಧಿಗನುಸಾರವಾಗಿ ನಿಮ್ಮ ಸಹೋದರರು ಪಸ್ಕ ಭೋಜನ ಮಾಡುವಂತೆ ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ಅವರಿಗೋಸ್ಕರ ಎಲ್ಲವನ್ನು ಸಿದ್ಧ ಮಾಡಿರಿ ಎಂದು ಆಜ್ಞಾಪಿಸಿದನು. ಯೋಷಿಯನು ಹಬ್ಬಕ್ಕೆ ಬಂದ ಜನರಿಗೆ ಪಸ್ಕ ಯಜ್ಞಕ್ಕಾಗಿ ರಾಜಕೀಯ ಸ್ವತ್ತಿನಿಂದ 30,000 ಆಡು ಮರಿಗಳನ್ನು, ಕುರಿಮರಿಗಳನ್ನು, 3,000 ಹೋರಿಗಳನ್ನು ದಾನ ಮಾಡಿದನು. ಅವನ ಸರದಾರರು ಜನರಿಗೂ ಯಾಜಕರಿಗೂ ಲೇವಿಯರಿಗೂ ಯಜ್ಞ ಪಶುಗಳನ್ನು ಸಂತೋಷವಾಗಿ ಕೊಟ್ಟರು. ದೇವಾಲಯದ ಪ್ರಧಾನರಾದ ಹಿಲ್ಕಿಯ ಜಕರ್ಯ ಯಹಿಯೇಲ್ ಎಂಬುವರು ಯಾಜಕರಿಗೆ 2,600 ಪಸ್ಕದ ಕುರಿಮರಿಗಳನ್ನು, 300 ಹೋರಿಗಳನ್ನು ಕೊಟ್ಟರು.
ಲೇವಿಯರಲ್ಲಿ ಮುಖ್ಯಸ್ಥರಾದ ಕೊನೆನ್ಯ, ಸೇಮಾಯ, ನೇತನೇಲ್ ಎಂಬ ಅಣ್ಣ ತಮ್ಮಂದಿರು, ಅಶಲ್ಯ, ಎಗಿಯೆ, ಯೋಜಾಬಾದ್ ಎಂಬುವರು ಲೇವಿಯರಿಗೆ 5,000 ಪಸ್ಕದ ಕುರಿ ಮರಿಗಳನ್ನು, 500 ಹೋರಿಗಳನ್ನು ದಾನ ಮಾಡಿದರು. ಸೇವೆಯ ಸಂಬಂಧವಾದದ್ದೆಲ್ಲವನ್ನು ಏರ್ಪಡಿಸಿದ ನಂತರ ಯಾಜಕರು ತಮ್ಮ ತಮ್ಮ ಸ್ಥಳಗಳಲ್ಲಿಯೂ ಲೇವಿಯರು ಅರಸನ ಅಪ್ಪಣೆಯಂತೆ ವರ್ಗ ವರ್ಗಗಳಾಗಿ ನಿಂತರು. ಇಷ್ಟೇ ಸಾಕ್ರಿ? ಎಸ್ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ವಿನೋದ ಸಿಸ್ಟರ್, ಐ ಕಂಟಿನ್ಯೂ ಮಿನಿಸ್ಟರ್. ಓದ್ತೀನಿ ಬ್ರದರ್. ಅಸಾಪೆ. ಅಸಾಪೆಯರಾದ ಗಾಯಕರು ಅರಸನಾದ ದಾವಿದನ ಮತ್ತು ಅಸಾಫ ಹೇಮಾನ್ ಅರಸನ ದಸಿಯಾದ ಎದು ಕೂತೂನ್ ಇವರ ಆಜ್ಞಾನುಸಾರ ತಮ್ಮ ಸ್ಥಳದಲ್ಲಿ ನಿಂತಿದ್ದರು. ದ್ವಾರಪಾಲಕರು ಆಯಾ ಬಾಗಿಲುಗಳನ್ನು ಕಾಯುತ್ತಿದ್ದರು. ಅವರ ಸಹೋದರರಾದ ಲೇವಿಯರು ಅವರ ಭೋಜನಕ್ಕೆ ಸಿದ್ಧಪಡಿಸುತ್ತಿದ್ದರಿಂದ ಅವರು ತಮ್ಮ ತಮ್ಮ ಸೇವೆಯನ್ನು ಬಿಡುವುದಕ್ಕೆ ಕಾರಣವಿರಲಿಲ್ಲ. ಈ ಪ್ರಕಾರ ಅರಸನಾದ ಯೋಶಿಯನ ಅಪ್ಪಣೆಯಂತೆ ಪಸ್ಕವನ್ನು ಆಚರಿಸುವುದಕ್ಕೂ ಯಹೋವನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಅರ್ಪಿಸುವುದಕ್ಕೂ ಯಹೋವನ ಸೇವೆಯ ಸಂಬಂಧವಾದದ್ದೆಲ್ಲವೂ ಆ ದಿವಸವೇ ಸಿದ್ಧವಾಯಿತು. ಕೂಡಿ ಬಂದಿದ್ದ ಇಸ್ರಾಯೇಲರು ಆ ಕಾಲದಲ್ಲಿ ಪಸ್ಕ ಹಬ್ಬವನ್ನು 7 ದಿನಗಳವರೆಗೆ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಿಸಿದರು. ಇಂತಹ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲರಲ್ಲಿ ನಡೆಯಲೇ ಇಲ್ಲ. ಯೋಶಿಯನು ಯಾಜಕರು ಲೇವಿಯರು ಕೂಡಿ ಬಂದಿದ್ದ ಇಸ್ರಾಯೇಲ್ ಯಹೂದ್ಯರು ಯೆರೂಸಲೇಮಿನವರು ಪಸ್ಕ ಹಬ್ಬವನ್ನು ಆಚರಿಸಿದಂತೆ ಇಸ್ರಾಯೇಲ್ ರಾಜ್ಯದಲ್ಲಿ ಒಬ್ಬರೂ ಆಚರಿಸಲಿಲ್ಲ. ಈ ಪಸ್ಕ ಹಬ್ಬವು ಯೋಶಿಯನ ಆಳ್ವಿಕೆಯ 18ನೇ ವರ್ಷದಲ್ಲಿ ನಡೆಯಿತು. ಯೋಶಿಯನ ದೇವಾಲಯದ ವಿಷಯದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಐಗುಪ್ತದ ಅರಸನಾದ ನೆಕೋ ಎಂಬವನು ಯುದ್ಧ ಮಾಡುವುದಕ್ಕೋಸ್ಕರ ಯುಫ್ರೇಟಿಸ್ ನದಿಯ ತೀರದಲ್ಲಿದ್ದ ಕರ್ಕೆಮೀಸಿಗೆ ಹೋದನು. ಯೋಶಿಯನು ಅವನಿಗೆ ವಿರೋಧವಾಗಿ ಹೊರಡಲು ನೆಕೋವನು ಅವನ ಬಳಿಗೆ ದೂತರನ್ನು ಕಳುಹಿಸಿ, ಯಹೂದದ ಅರಸನೇ, ನನ್ನ ಒಡವೆ ನಿನಗೇಕೆ? ನಾನು ಈ ಸಾರಿ ಯುದ್ಧಕ್ಕೆ ಹೊರಟಿದ್ದು ನಿನಗೆ ವಿರೋಧವಾಗಿ ಅಲ್ಲ, ನನ್ನ ಶತ್ರು ವಂಶಕ್ಕೆ ವಿರೋಧವಾಗಿಯೇ ನನ್ನನ್ನು ಮುಂದುವರಿಸಬೇಕೆಂದು ದೇವರ ಅಪ್ಪಣೆಯಾಗಿದೆ. ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈಯೆತ್ತುವುದನ್ನು ಬಿಡು, ಇಲ್ಲವಾದರೆ ಆತನು ನಿನ್ನನ್ನು ನಾಶ ಮಾಡುವನು ಎಂದು ಹೇಳಿದನು. ಆದರೆ ಯೋಶಿಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ. ದೈವೋಕ್ತಿಯಾದ ನೆಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬೇಲಿಗೆ ಹೋದನು. ಅಲ್ಲಿ ಬಿಲ್ಲುಗಾರರು ಅರಸನಾದ ಯೋಶಿಯನಿಗೆ ಬಾಣವನ್ನು ಎಸೆಯುವಾಗ ಅವನು ತನ್ನ ಸೇವಕರಿಗೆ, ನನಗೆ ದೊಡ್ಡ ಗಾಯವಾಯಿತು, ನನ್ನನ್ನು ಆಚೆಗೆ ತೆಗೆದುಕೊಂಡು ಹೋಗಿರಿ ಎಂದನು. ಸೇವಕರು ಅವನನ್ನು ಯುದ್ಧ ರಥದಿಂದಿಳಿಸಿ ಅವನ ಎರಡನೆಯ ರಥದಲ್ಲಿ ಮಲಗಿಸಿ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಲು ಅಲ್ಲಿ ಸತ್ತನು. ಅವನ ಶವವನ್ನು ಅವನ ಪೂರ್ವಿಕರ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ಎಲ್ಲಾ ಯಹೂದ್ಯರು ಯೆರೂಸಲೇಮಿನವರು ಯೋಶಿಯನ ವಿಷಯವಾಗಿ ಗುಳಾಡಿದರು. ಯೆರೆಮೀಯನ ಯೋಶಿಯನನ್ನು ಕುರಿತು ಶೋಕ ಗೀತೆಯನ್ನು ರಚಿಸಿದನು. ಎಲ್ಲಾ ಗಾಯಕರು ಗಾಯಕಿಯರು ಅವನನ್ನು ಇಂದಿನವರೆಗೆ ತಮ್ಮ ಶೋಕ ಗೀತೆಯಲ್ಲಿ ವರ್ಣಿಸುತ್ತಿರುತ್ತಾರೆ. ಆ ಗೀತೆಯನ್ನು ಹಾಡುವುದು ಇಸ್ರಾಯೇಲರಲ್ಲಿ ಒಂದು ಪದ್ಧತಿ ಆಯಿತು. ಅವು ಶೋಕ ಗೀತ ಗ್ರಂಥದಲ್ಲಿ ಬರೆದಿರುತ್ತದೆ. ಯೋಶಿಯನ ಉಳಿದ ಚರಿತ್ರೆಯು ಯಹೋವನ ಧರ್ಮಶಾಸ್ತ್ರ ಅನುಸಾರವಾದ ಅವನ ಭಕ್ತಿ ಕಾರ್ಯಗಳು, ಅವನ ಪೂರ್ವೋತ್ತರ ವೃತ್ತಾಂತವು ಇಸ್ರಾಯೇಲರ ಮತ್ತು ಯಹೂದ್ಯರ ರಾಜ ಗ್ರಂಥದಲ್ಲಿ ಬರೆದಿರುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್.
36ನೇ ಅಧ್ಯಾಯ ಸುವರ್ಣ ಸಿಸ್ಟರ್ ಕಂಪ್ಲೀಟ್ ಮಾಡ್ತೀರಾ ಸಿಸ್ಟರ್? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಯೆಹೋವಾಹಾಜ್, ಯೆಹೋಯಾಕೀಮ್, ಯೆಹೋಯಾಕೀನ್ ಎಂಬ ಅರಸರು. ದೇಶದ ಜನರು ಯೋಶಿಯನ ಮಗನಾದ ಯೆಹೋವಾಹಾಜನನ್ನು ತೆಗೆದುಕೊಂಡು ಅವನ ತಂದೆಗೆ ಬದಲಾಗಿ ಯೆರೂಸಲೇಮಿನಲ್ಲಿ ಅರಸನನ್ನಾಗಿ ಮಾಡಿದರು. ಯೆಹೋವಾಹಾಜನ ಪಟ್ಟಕ್ಕೆ ಬಂದಾಗ 23 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಐಗುಪ್ತದ ಅರಸನು ಯೆರೂಸಲೇಮಿಗೆ ಬಂದು ಅವನನ್ನು ಪಟ್ಟಣದಿಂದ ತೆಗೆದುಹಾಕಿ ಯಹೂದ್ಯರು ತನಗೆ 100 ತಲಾಂತು ಬೆಳ್ಳಿಯನ್ನು 1 ತಲಾಂತು ಬಂಗಾರವನ್ನು ದಂಡ ತೆರುವಂತೆ ಮಾಡಿದನು. ಐಗುಪ್ತದ ಅರಸನಾದ ನೆಕೋವನು ಯೆಹೋವಾಹಾಜನ ಸಹೋದರನಾದ ಎಲ್ಯಾಕೀಮನನ್ನು ಯಹೂದದ ಮತ್ತು ಯೆರೂಸಲೇಮಿನ ಮೇಲೆ ಅರಸನನ್ನಾಗಿ ನೇಮಿಸಿ ಅವನಿಗೆ ಯೆಹೋಯಾಕೀಮನೆಂಬ ಹೆಸರಿಟ್ಟನು. ಅವನು ಅವನ ಸಹೋದರನಾದ ಯೆಹೋವಾಹಾಜನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದನು. ಯೆಹೋಯಾಕೀಮನು ಅರಸನಾದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಅವನ ಮೇಲೆ ಯುದ್ಧಕ್ಕೆ ಬಂದು ಬಾಬೇಲಿಗೆ ಒಯ್ಯುವುದಕ್ಕೋಸ್ಕರ ಅವನಿಗೆ ಬೇಡಿ ಹಾಕಿ ಯೆಹೋವನ ಆಲಯದ ಹಲವು ಸಾಮಾನುಗಳನ್ನು ಬಾಬೇಲಿಗೆ ತೆಗೆದುಕೊಂಡು ಹೋಗಿ ತನ್ನ ದೇವಾಲಯದಲ್ಲಿಟ್ಟನು. ಯೆಹೋಯಾಕೀಮನ ಉಳಿದ ಚರಿತ್ರೆಯು, ಅವನ ನಡೆಸಿದ ಅಸಹ್ಯ ಕೃತ್ಯಗಳು, ಅವನಲ್ಲಿ ಕಂಡು ಬಂದದ್ದೆಲ್ಲವೂ ಇಸ್ರಾಯೇಲ್ಯರ ಮತ್ತು ಯಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಯಾಕೀನನು ಅರಸನಾದನು. ಯೆಹೋಯಾಕೀನನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 3 ತಿಂಗಳು 10 ದಿವಸ ಆಳಿದನು. ಅವನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ನೆಬೂಕದ್ನೆಚ್ಚರನು ವರ್ಷಾರಂಭದಲ್ಲಿ ಅವನನ್ನು ದೇವಾಲಯದ ಬೆಲೆಯುಳ್ಳ ಸಾಮಾನುಗಳನ್ನು ಬಾಬೇಲಿಗೆ ತರಿಸಿಕೊಂಡು ಅವನ ಸಹೋದರನಾದ ಚಿದ್ಕೀಯನನ್ನು ಯೆಹೂದದ ಮತ್ತು ಯೆರೂಸಲೇಮಿನ ಮೇಲೆ ಅರಸನನ್ನಾಗಿ ಮಾಡಿದನು. ಅರಸನಾದ ಚಿದ್ಕೀಯನು ಯೆಹೂದ ರಾಜ್ಯದ ಅಂತ್ಯವು. ಚಿದ್ಕೀಯನು ಅರಸನಾದಾಗ 21 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಯೆಹೋವನ ಮಾತುಗಳನ್ನು ತನಗೆ ತಿಳಿಸುತ್ತಿದ್ದ ಪ್ರವಾದಿಯಾದ ಯೆರೆಮೀಯನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ಇದಲ್ಲದೆ ನೆಬೂಕದ್ನೆಚ್ಚರನಿಗೆ ಒಳಗಾಗುತ್ತೇನೆಂದು ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದರು ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲೊಲ್ಲದೆ ಹಠ ಹಿಡಿದು ಮನಸ್ಸನ್ನು ಕಠಿಣ ಮಾಡಿಕೊಂಡನು. ಪ್ರಧಾನ ಯಾಚಕರು, ಪ್ರಜೆಗಳು ಕೂಡ ಮಹಾದ್ರೋಹಿಗಳಾಗಿ ಅನ್ಯ ಜನಾಂಗಗಳ ಅಸಹ್ಯ ಕೃತ್ಯಗಳನ್ನು ಅನುಸರಿಸಿ ಯೆಹೋವನು ತನಗೆ ಪ್ರತಿಷ್ಠಿಸಿಕೊಂಡಿದ್ದ ಯೆರೂಸಲೇಮಿನ ದೇವಾಲಯವನ್ನು ಹೊಲೆ ಮಾಡಿದರು. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಅವನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತ್ತು. ಅದರ ತಾಪವು ಆರಿ ಹೋಗಲೇ ಇಲ್ಲ. ಆತನು ಕಸ್ದೀಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನೂ ಅವನ ಕೈಗೆ ಒಪ್ಪಿಸಿದನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ನಿಯರನ್ನು, ಮುದುಕರನ್ನು, ಅತಿ ವೃದ್ಧರನ್ನು ಕನಿಕರಿಸದೆ ಎಲ್ಲರನ್ನೂ ಕೊಲ್ಲಿಸಿದನು. ದೇವಾಲಯದ ಎಲ್ಲಾ ಚಿಕ್ಕ ದೊಡ್ಡ ಸಾಮಾನುಗಳನ್ನು ಯೆಹೋವನ ಮಂದಿರ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ ಇವುಗಳ ದ್ರವ್ಯಗಳನ್ನು ಬಾಬೇಲಿಗೆ ಒಯ್ದನು. ಅವನ ಜನರು ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಅವರ ಎಲ್ಲಾ ರಾಜಮಂದಿರಗಳನ್ನು, ದೇವಾಲಯಗಳನ್ನು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬೇಲಿಗೆ ಸೆರೆ ಹೊಯ್ದನು. ಪಾರಸಿಯ ಪ್ರಭುತ್ವ ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಆಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಕೋರೇಶನ ಪ್ರಕಟಣೆಯು ಯಹೂದ್ಯರ ಬಿಡುಗಡೆಯು. ಪಾರಸಿಯರ ಅರಸನಾದ ಕೋರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನೆಂಬ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ, ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ,
ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತಯೇಸುವಿನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿ, ಯಾರ ಅಧ್ಯಾಯವನ್ನ ತಾಳ್ಮೆಯಿಂದ ಕೇಳಿ ತಾಳ್ಮೆಯಿಂದ ಓದಿದ್ಕೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಈ ಒಂದು ಮೀಟಿಂಗ್ ಅನ್ನ ಅಂತ್ಯದ ಪ್ರಾರ್ಥನೆಯನ್ನ